ರವಿ ಅಂದ್ಬಿಟ್ಟು, ನಾವು ಪಾಂಡವಪುರ ಸಂಕಳ್ಳಿ ಗ್ರಾಮದವರು. ನಾವು ಮೊದಲೆಲ್ಲ ಏನು ಬೆಳೆನ ಇಲ್ಲಿ ನೀರು ಮಾಮೂಲಿ ಬಾವಿಯಿಂದ ಹಾಯಿಸ್ಕೊಂಡು ಪಂಪ್ಸೆಟ್ ಮುಖಾಂತರ ಹಾಯಿಸ್ಕೊಂಡು ನಾವು ಬೆಳೆ ಬೆಳೀತಾ ಇದ್ವಿ. ಆದರೆ ಈ ಯಾರು ನಮಗೆ ಪರಿಚಯ ಮಾಡಿಕೊಟ್ರೊಬ್ರು, ಆ ನಂತರ ಈ ಕ್ರಿಸ್ಟಲ್ ಬ್ಲೂನ ಅಳವಡಿಸಿದ್ಮೇಲೆ ಪಂಪ್ಗೆ, ಆನಂತರ ನಮ್ಮದು ಏನಾಗಿದೆ ತೆಂಗಿನ ಫಲ ಈ ರೀತಿಯಾಗಿ ಒಂದು ಕಾಣಿಸ್ತಾ ಇರಲ್ಲ ಫಲಗಳು. ಇವಾಗ ಅದೇನಾಯಿತು ಅಂದರೆ ಅದ್ರ ಪರ್ಸೆಂಟೇಜ್ ಇವಾಗ ಸುಮಾರು ಒಂದು 20% ಫಲ ಜಾಸ್ತಿ ಆಗಿದೆ. ನಮಗೆ ಕಾಯಿ ಬಿಡ್ತಕ್ಕಂಥ ಸಂಖ್ಯೆ ಜಾಸ್ತಿ ಆಗಿದೆ, ಮತ್ತು ರೇಷ್ಮೆನೂ ಕೂಡ ಅಷ್ಟೇ ಒಂದು ರೀತಿ ಮೊದಲಿಗಿಂತ ಇವಾಗ ಜಾಸ್ತಿ ಆಗಿದೆ. ಮುಂದೆ ಈ ಕ್ರಿಸ್ಟಲ್ ಬ್ಲೂನ ಅಳವಡಿಸಿದ್ಮೇಲೆ ಈ ನಮಗೆ ಸೊಪ್ಪು ಕೂಡ ಒಂದು ಗ್ರೋತ್ ಕಾಣಿಸ್ತಾ ಇದೆ. ನಾವು ಫರ್ಟಿಲೈಸರ್ ಬಳಸ್ತೇನೆ, ವಿತೌಟ್ ಫರ್ಟಿಲೈಸರ್ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು, ಆದರೂ ಕೂಡ ಇದು ಬೆಳೆ ನಮ್ದೆಷ್ಟು ಚೆನ್ನಾಗಿ ಬರ್ತಾ ಇತ್ತು. ಸೊ ಈಗ ಆಲ್ರೆಡಿ ಆ್ಯಕ್ಚುಲಿ ನಮ್ಮದು ಬೇರೆ ಕಂಪೇರ್ ಮಾಡಿದ್ರೆ ನಮ್ಮದು ಉತ್ತಮವಾಗಿ ಇವಾಗ ಕ್ವಾಲಿಟಿ ಆಗಿರ್ಬೋದು, ಲೀಫ್ ಕ್ವಾಲಿಟಿ ಇವೆಲ್ಲ ತುಂಬಾ ಬರ್ತಾ ಇದೆ. ಮತ್ತು ನಮ್ಮ ತೆಂಗಿನ ಗಿಡಗಳಲ್ಲಿ ಕೂಡ ಅದೇ ಥರ ಯಾವುದೇ ಕಾಯಿಲೆಗಳು ಏನೇ ಇದ್ವು ಅವೆಲ್ಲ ಕೂಡ ಅವಾಯ್ಡ್ ಆಗಿದೆ. ಬೇರೆದಕ್ಕೆ ಮೊದಲಿಗಿಂತ ಹೋಲಿಸ್ಕೊಂಡ್ರೆ ಕಂಪೇರ್ ಮಾಡಿದ್ರೆ ಒಂದು 20% ಬೆಟರ್ ಅನ್ನಿಸ್ತಾ ಇದೆ ನನಗೆ. ಹಾಗಾಗಿ ಇದನ್ನು ರೈತರುಗಳು ಅಳವಡಿಸ್ಕೊಂಡ್ರೆ ಎಷ್ಟು ಹಣವನ್ನು ನಮಗೆ ಸೇವ್ ಮಾಡಿಕೊಡುತ್ತೆ. ಸೊ ನಮ್ಗೆ ಇಳುವರಿ ಜಾಸ್ತಿ ಕೊಡುತ್ತೆ, ನಮಗೆ ಅಲ್ಲಿ ಹಣ ಇವತ್ತು ನಾವು ಏನು ನಾವು ಇನ್ವೆಸ್ಟ್ ಮಾಡ್ತೀವಿ ಆ ಹಣ ವಾಪಸ್ಸು ನಮಗೆ ಅದಕ್ಕಿಂತ 10 ಪಟ್ಟು ನಮಗೆ ರಿಟರ್ನ್ ಬರುತ್ತೆ ಅನ್ನೋ ಒಂದು ಭರವಸೆ ನನಗೆ ಕಾಣಿಸ್ತಾ ಇದೆ. ಅದೇ ರೀತಿ ಇನ್ನೂ ಬೇರೆ ಕಡೆ ಎಲ್ಲ ತೋಟಗಳಿದೆ, ಅಲ್ಲೂ ಕೂಡ ಅಳವಡಿಸ್ಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ. ನೋಡಿ, ಈಗ ಮೊದಲು ಇದೆಲ್ಲ ಅಳವಡಿಸೋಕ್ಕೆ ಮುಂಚೆ ಇಲ್ಲೆಲ್ಲ ಒಂದು ಕೆಂಚು ಕೆಂಚಿಗೆ ಬರ್ತಿತ್ತು ಸೊಪ್ಪೆಲ್ಲ, ಒಂದು ಅರಿಶಿನ ಕಲರು ನೈಟ್ರೋಜನ್ ಕಳ್ಕೊಂಡಂಗೆ ಎಲ್ಲ ಫುಲ್ಲು ಬರ್ತಾ ಇತ್ತು. ನೋಡಿ, ಇಷ್ಟೆಲ್ಲ ಕಳೆ ಇದ್ರೂ ಕೂಡ ಇವಾಗ ಕಲರ್ಫುಲ್ ಆಗಿ ಬರ್ತಾ ಇದೆ, ತುಂಬ ಗ್ರೀನ್ ಕಲರಾಗಿ ಇವತ್ತು ಸೊಪ್ಪು ತುಂಬ ಬರ್ತಾ ಇದೆ. ಮತ್ತು ಅದು ಸಾಕಷ್ಟು ಕಣ್ಣು ಕಡಿತಾ, ಮೊದಲು ಕಡಿಮೆ ಕಣ್ಣು ಬರ್ತಿತ್ತು, ಇವಾಗ ಜಾಸ್ತಿನೇ ಕಡಿಯುತ್ತೆ. ಜೊತೆಗೆ ಒಂದು ಕಡ್ಡಿ ಕೂಡ ಹೇಗೆ ಅಂದರೆ ಮೊದಲಿಗಿಂತ ಒಳ್ಳೆ ಸೈಜ್ ಚೆನ್ನಾಗಿ ಬರ್ತದೆ. ಒಂದು ಕಡೆ ಇವೆಲ್ಲ ನೋಡಿದಾಗ ಎಲ್ಲಿ ಮೊದಲಿಗೆ ಇವಾಗ ಲಾಟ್ ಆಫ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ನಮ್ಗೆ